ಈಗ ನಮ್ಮ ಜೊತೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಮೋಹನ್ ರಾಜ್ ಸರ್ ಇದ್ದಾರೆ. ಈಗ ನಮ್ಮ ದಲಿತರುಗಳನ್ನ ಬೇರೆ ಪಾರ್ಟಿಗಳು, ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಬೇರೆ ಪಾರ್ಟಿಗಳು, ಜೆ ಡಿ ಎಸ್ ಆಗಿರ್ಬೋದು, ಓಟಕ್ಕೆ ಮಾತ್ರ ಉಪಯೋಗಿಸ್ಕೊಂತಾರೆ. ಮತ್ತು ಈ ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ವಿಷಯ ಬಂದಾಗ ಅದು ಅವರ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಇವ್ರು ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಈಗ ಇದ್ರ ಬಗ್ಗೆ ಸರ್ ಹೇಳ್ತಾರೆ ಒಂದು ಏನು ದಲಿತ ಮುಖ್ಯಮಂತ್ರಿ ಬಗ್ಗೆ ನಿಮ್ಮ ಪಾರ್ಟಿ ಕಡೆಯಿಂದ ಏನು? ಅಲ್ಲ, ದಲಿತ ಮುಖ್ಯಮಂತ್ರಿ ಆಗಬೇಕು. ಬಾಬಾ ಸಾಹೇಬರ ಕನಸು ಏನಿತ್ತು ಅಂದರೆ ನನ್ನ ಜನ ಈ ದೇಶದ ಆಳುವ ವರ್ಗ ಆಗಬೇಕು ಅಂತೇಳಿ ಕನಸಿತ್ತು. ಹಾಗಾಗಿ ಅವ್ರ ಕೊನೆಯ ಸಂದೇಶನೂ ನಾನಕ್ ಚಂದ್ರ ರತ್ತೂರ್ ಅವ್ರಿಗೆ ಹೇಳೋದು, ರತ್ತೂರ್ನ ಬಹುಶಃ ಇದೇ ನನ್ನ ಕೊನೆಯ ಸಂದೇಶ ಆಗ್ಬೋದು, ನನ್ನ ಜನಾಂಗಕ್ಕೆ ಹೋಗಿ ಹೇಳು ನೀನು ಅಂದರೆ ನನ್ನ ಜನಾಂಗ ಅಂದರೆ ಶೋಷಿತ ಸಮುದಾಯಗಳು, ಅವ್ರಿಗೆ ಹೋಗಿ ಹೇಳು, ಅವ್ರ ಮನೆಯ ಗೋಡೆಗಳ ಮೇಲೆ ಬರೆದಿಡಲಿ, ಇವತ್ತಲ್ಲ ನಾಳೆ ಈ ದೇಶವನ್ನು ಆಳುವ ವರ್ಗ ನನ್ನ ಜನ ಆಗ್ತಾರೆ ಅಂತೇಳಿ. ಬಹುಶಃ ಬಾಬಾ ಸಾಹೇಬ್ರು ಹೇಳಿ 65 ವರ್ಷಗಳು ಆಗ್ತಾಯಿದ್ದಾವೆ. ಉತ್ತರ ಭಾರತದಲ್ಲಿ ನಾವು ವಿಶೇಷವಾಗಿ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ನಾವು ಆ ಬೆಳವಣಿಗೆಗಳನ್ನು ಬಾಬಾ ಸಾಹೇಬ್ರ ಹೆಸರಿನಲ್ಲಿ ರಾಜಕಾರಣ ಮಾಡಿತ್ತನ್ನು ನಾನು ಉತ್ತರ ಪ್ರದೇಶದಲ್ಲಿ ನೋಡ್ತೀನಿ. ಅದು ದೇಶದಲ್ಲಿ ಆಗಬೇಕು ಅಂತ ಕನಸನ್ನು ಅಂಬೇಡ್ಕರ್ ಅವರ ಒಬ್ಬ ಕಟ್ಟ ಅನುಯಾಯಿ ಆದಂಥ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಕನಸಾಗಿತ್ತು. ಅನ್ಫಾರ್ಚುನೇಟ್ ಅವರು ನಮ್ಮನ್ನು 2006 ನಮ್ಮ ಬಿಟ್ಟು ಹೋದ ನಂತರದಲ್ಲಿ ಬಹುಶಃ ಕರ್ನಾಟಕದ ಮಟ್ಟಕ್ಕೆ ನಾವು ಯೋಚನೆ ಮಾಡೋದಾದರೆ ಇಲ್ಲಿ ಆ ಥರ ಅವಕಾಶಗಳು ಜಾಸ್ತಿ ಇದ್ದವು ಅದು ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತಕ್ಕಂಥದ್ದು. ಆದರೆ ನಾವು ಏನು ದುರಂತ ಏನು ಅಂದರೆ ನಾವು ಯಾರ ಹತ್ರ ಹೋಗಿ ನಾವು ಒಂದು ಬಾಬಾ ಸಾಹೇಬ್ರು ಹೇಳೋದು ಒಂದು ಸ್ವಾಭಿಮಾನದ ಸ್ವತಂತ್ರ ರಾಜಕಾರಣ ಮಾಡಿರಿ ಅಂತೇಳಿ. ಇವತ್ತು ನಮ್ಮಲ್ಲೇನಾಗಿದೆ, ಕಾಂಗ್ರೆಸ್ಸಲ್ಲಿ ಹೋಗಿ ದಲಿತ ಮುಖ್ಯಮಂತ್ರಿ ಮಾಡಿರಿ ನೀವು ಅಥವಾ ಬಿ ಜೆ ಪಿಯಲ್ಲಿ ಹೋಗಿ ದಲಿತ ಮುಖ್ಯಮಂತ್ರಿ ಮಾಡಿರಿ ಅಂತ ಯಾವುದೊಂದು ರೀತಿ ಗುಲಾಮಗಿರಿ ಅದು. ಹಾಗಾಗಿ ಅದನ್ನು ಹೊರತುಪಡಿಸಿ ಬಾಬಾ ಸಾಹೇಬರ ಕನಸು ಏನಿತ್ತು, ಅದು ಸ್ವತಂತ್ರ ರಾಜಕಾರಣದ ಮುಖಾಂತರ ರಾಜ್ಯಾಧಿಕಾರದ ಕಡೆ ಹೋಗ್ರಿ ಅಂತಿತ್ತಲ್ಲ, ಆ ನಿಟ್ಟಿನಲ್ಲಿ ದಲಿತ ಮುಖ್ಯಮಂತ್ರಿ ಅಂದರೆ ಹೆಣ್ಮಕ್ಳಾದರೂ ಆಗ್ಬೋದು. ನಾನು ಮೊನ್ನೆ ಕೇಳ್ತಾ ಇದ್ದೆ, ನೀವು ಇದುವರೆಗೂ ಹೆಣ್ಮಕ್ಳನ್ನು ಯಾಕೆ ಮುಖ್ಯಮಂತ್ರಿ ಅಭ್ಯರ್ಥಿಯಂಗೆ ಮಾಡಿಲ್ಲ, ಅಥವಾ ಮುಸಲ್ಮಾನನ್ನು ಯಾಕೆ ನೀವು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಲ್ಲ, ದಲಿತರನ್ನಷ್ಟೇ ಟಾರ್ಗೆಟ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಎಲ್ಲ ಶೋಷಿತ ಸಮುದಾಯಗಳ ವಿಮೋಚನೆ ಆಗ. ಬಾಬಾ ಸಾಹೇಬರು ಹೇಳ್ತಾರೆ ಈ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕು ಅಂತ ಹೇಳಿದ್ರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಯಾಗಬೇಕು, ನಾನು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಯಾಗಬೇಕಾದ್ರೆ ನನ್ನ ಜನ ಆ ಸ್ಥಾನಕ್ಕೆ ಬರಬೇಕು ಅಂತೇಳಿ. ಹಾಗಾಗಿ ಅಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡಿದವಾಗ ಮಾತ್ರ ಒಂದು ಏನಾದ್ರೂ ನಿಮ್ಮ ಏನು ಆಶಯ ಇದೆ ಅದಕ್ಕೆ ಒಂದಷ್ಟು ಪುಷ್ಟಿ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಮ್ಮ ವಿದ್ಯಾರ್ಥಿ ವೇತನನೂ ನಮ್ಮ ಸರ್ಕಾರಗಳು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮತ್ತು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಕಡಿತಗಳು ಮಾಡಿಬಿಟ್ಟಿದ್ರು, ಮತ್ತು ಅದಕ್ಕೊಂದು ಲಿಮಿಟೇಷನ್ ಸಿಕ್ಬಿಟ್ಟಿದ್ರು. ಮುಂದೆ ಕಂಟಿನ್ಯೂಷನ್ ಆಗ ಕೂಡ ನಾವು ಫೈಟ್ ಮಾಡಬೇಕು, ಮೊದಲ ಥರ ಪಾಲಿಸಿಗಳು ಇಲ್ಲ ಅಣ್ಣ. ಅಯ್ಯೋ, ಇದ್ರ ಬಗ್ಗೆ ನಿಮ್ಮ ನೋಡಿ, ಹೊಸ ಶಿಕ್ಷಣ ನೀತಿಯನ್ನು 2020 ಜಾರಿಗೆ ತರ್ತಾ ಇದ್ದಾರೆ, ಸ್ಲ್ಯಾಬ್ ಮಾಡಿದ್ದಾರೆ. ಬಹುಶಃ ಈ ಟೀಚರ್ಸ್ಗೆ ಗೊತ್ತಿದೆಯನ್ನು ನನಗೆ ಗೊತ್ತಿಲ್ಲ, ಸ್ಲ್ಯಾಬ್ ಮಾಡಿದ್ದಾರೆ. ಫಸ್ಟು 4 ವರ್ಷ, ಆ ನಂತರದಲ್ಲಿ 3 ವರ್ಷ, ಆಮೇಲೆ 4 ವರ್ಷ. ಅಲ್ಲಿ ಏನಾದರೂ ನೀವು ಮೆರಿಟ್ ಬರೆದವರೆ ಡ್ರಾಪ್ಔಟ್ಸ್ ಆಗ್ತಾರೆ. ಆಮೇಲೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ SC/ST ಸ್ಕಾಲರ್ನ ಕಟ್ ಮಾಡಿದ್ದಾರೆ. ಈಗ ಮತ್ತೆ ನಾವು ಸಿದ್ದರಾಮಯ್ಯನವರು ಇವತ್ತೇನು ಕಾಂಗ್ರೆಸ್ಸು ಶೋಷಿತ ಸಮುದಾಯಗಳ ಪರವಾಗಿದ್ದಾರೆ ಅಂತ ಹೇಳಿದಲ್ಲ, ನಾವು ಆವಾಗೇ ಹೇಳಿದ್ರಿ. ಈಗ SC/ST ಇನ್ಕಮ್ ಏನಿದೆ 2.5 ಲಕ್ಷಕ್ಕೆ ನಿಲ್ಲಿಸಿದ್ದಾರೆ, OBC ಲಕ್ಷ ಅಂತಾರೆ. ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಅಂದರೆ ಬ್ರಾಹ್ಮಣಿಕಲ್ ಅಥವಾ ಬೇರೆ ಯಾರು ಉನ್ನತ ಸ್ಥಾನದಲ್ಲಿರ್ತಾಗ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮೀಸಲಾತಿ, ಅದಕ್ಕೆ 8 ಲಕ್ಷ ಫಿಕ್ಸ್ ಮಾಡಿದ್ದಾರೆ. SC/ST ಮಾತ್ರ ನೀವು 2.5 ಲಕ್ಷ. ಈ ದ್ವಂದ್ವ ನೀತಿಯನ್ನು ಈ ಸರ್ಕಾರಗಳು ಬಿಡಬೇಕು. ಮತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರು, ನಮ್ಮಂಥವ್ರು, ನಿಮ್ಮಂಥವ್ರು, ಮಾಧ್ಯಮದವರು, ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ. ಒಂದು ಸ್ಕಾಲರ್ನ ಇವತ್ತು ನೋಡಿ, ಈಗ ಬಂದಿರತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯಾದಂಥ ಫೀಸನ್ನು ಮಾಡಿಬಿಟ್ಟಿದ್ದಾರೆ. ಈಗ SC/ST ನಿಮಗೇನು ಮೊದಲಿದ್ದಂಥ ಕನ್ಸ್ಟ್ರಕ್ಷನ್ಸ್ ಇಲ್ಲ, ಈಗ ಸ್ಕಾಲರ್ನು ಅಷ್ಟೇ, SC/ST ಅಂತ ಏನೋ ಮಾಡಿದ್ದಾರೆ, ಅದ್ರ ಮುಖಾಂತರ ನಿಮಗೆ ಈಗ ಸ್ಕಾಲರನ್ನು ನಾವು ಆಮೇಲೆ ಕೊಡ್ತೀರಿ, ನೀವು ಫಸ್ಟ್ ಫೀಸ್ಗಳನ್ನು ಕಟ್ಟಿರಿ ಅಂತಾರೆ. ಫೀಸ್ ಕಟ್ಟೋಕ್ಕಾಗದೇ ಹೋದರೆ ಅವನು ಡ್ರಾಪ್ಔಟ್ಸ್ ಆಗಬೇಕು. ಅಂದರೆ ವ್ಯವಸ್ಥಿತವಾಗಿ ಪಿತೂರಿನ ಹಿಂಭಾಗಲಿನಿಂದ ಇವರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಕು. ಮತ್ತು ಆ ಸಮುದಾಯಗಳನ್ನು, ಈ ದೇಶದ ಬಹುಸಂಖ್ಯಾತರನ್ನು, ದುಡಿಯೋ ವರ್ಗವನ್ನು, ಶೋಷಿತ ವರ್ಗವನ್ನು, ಮಹಿಳೆಯರನ್ನು ಮತ್ತೆ ಹಿಂದೆ ತಳ್ಳಬೇಕು ಅಂತಕ್ಕಂಥ ಇದೊಂದು ದೊಡ್ಡ ಪಿತೂರಿ ಇದು. ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿತ್ತು, ಶಿಕ್ಷಣವನ್ನು ನೀವು ರಾಷ್ಟ್ರೀಕರಣ ಮಾಡಿರಿ, ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿರಿ ಅಂತೇಳಿ. ಆ ಕಡೆ ನಾವು ಎಲ್ರಿಗೂ ಶಿಕ್ಷಣ ಸಿಗತಕ್ಕಂಥದ್ದು, ಉಚಿತವಾಗಿ ಸಿಗ್ತಕ್ಕಂಥದ್ದು, ಕಡ್ಡಾಯವಾಗಿ ಸಿಗ್ತಕ್ಕಂಥದ್ದು, ಅದು ಮಾಡಿದವಾಗ ಮಾತ್ರ ಒಂದು ಸಮಾಜದ ಬದಲಾವಣೆಗೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು
ಅದು ಮಾಡದೇ ಹೊರತು ನಾವೇನು ಸಣ್ಣ ಪುಟ್ಟ ಪ್ಯಾಚಪ್ಗಳು ಮಾಡಿದ್ರೆ ಇದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ BBMP ಎಲೆಕ್ಷನ್ ಬರ್ತೈತೆ, ನೆಕ್ಸ್ಟು MLA ಎಲೆಕ್ಷನ್ ಬರ್ತೈತೆ, ನಿಮ್ಮ ಪಾರ್ಟಿ BBMP ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡುತ್ತಾ? ಕಂಟೆಸ್ಟ್ ಮಾಡ್ತೀರಿ, ನಾವು ಕಂಟೆಸ್ಟ್ ಮಾಡ್ತೀವಿ. ಈಗಾಗಲೇ ನಾವೊಂದು ಡೆಮೊಕ್ರೆಟಿಕ್ ಫ್ರಂಟ್ ಅಂತ ಒಂದು ಮಾಡ್ಕೊಂಡಿದ್ದೀವಿ, CPI, CPM, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, CPI, MLO, ಸ್ವರಾಜ್ ಇಂಡಿಯಾ, ಈ ಒಂದು 8 ಪಾರ್ಟಿಗಳು ನಾವು ಒಂದು ಫ್ರಂಟ್ ಅಂತ ಮಾಡ್ಕೊಂಡಿದ್ದೀವಿ. ಆ ಫ್ರಂಟಿನ ಮುಖಾಂತರ ಎಲ್ಲೆಲ್ಲಿ ಸಾಧ್ಯತೆಗಳು ಇರ್ತದೋ ಅಲ್ಲೆಲ್ಲ ಕಡೆ ಅಭ್ಯರ್ಥಿಗಳನ್ನು ಹಾಕಬೇಕು ಅಂಥೇಳಿ BBMPಯಲ್ಲೂ ಕಂಟೆಸ್ಟ್ ಮಾಡ್ತೀರಿ, ಈ ಪುರಸಭೆ ನಗರಸಭೆಗಳಿಗೂ ಕಂಟೆಸ್ಟ್ ಮಾಡ್ತಾ ಇದ್ದೀರಿ, ಮತ್ತು ಮುಂಬರ್ತಕ್ಕಂಥ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಅಲ್ಲೂ ಕಂಟೆಸ್ಟ್ ಮಾಡ್ತಾ ಇದ್ದೀರಿ. ಇದೇ ತಿಂಗಳ 11, 10, ಮತ್ತು 11ನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆದಂಥ ಪ್ರಕಾಶ್ ವೈ ಅಂಬೇಡ್ಕರ್ ಸಾಹೇಬರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಇನ್ನೂ ದೀರ್ಘವಾಗಿ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ಧನ್ಯವಾದಗಳು ಸರ್. ಜೈ ಭೀಮ್. ಥ್ಯಾಂಕ್ ಯು. ಜೈ ಭೀಮ್.